ಮಾತೆ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಮೇ ತಿಂಗಳ 6ನೇ ತಾರೀಕು 2021. ಇಂದು ನಾವು ದಕ್ಷಿಣ ಕೊರಿಯಾದಲ್ಲಿರುವ ನಮ್ಯಾಯ್ ಜಪಸರದ ಮೇರಿ ಮಾತೆಯ ಪುಣ್ಯಕ್ಷೇತ್ರದ ಬಗ್ಗೆ ಧ್ಯಾನಿಸಲಿದ್ದೇವೆ. ಇಂದು ಆ ಪುಣ್ಯಕ್ಷೇತ್ರದಿಂದ ನಾವು ಪ್ರಾರ್ಥನೆ ಮಾಡುವ ಉದ್ದೇಶ ಯಾವುದದಂತಂದ್ರೆ, ಎಲ್ಲ ಮಕ್ಕಳಿಗೋಸ್ಕರ ಮತ್ತು ತರುಣಾವಸ್ಥೆಯಲ್ಲಿರುವ ಪ್ರತಿಯೊಬ್ಬರಿಗೋಸ್ಕರ ಇಂದು ನಾವು ಪ್ರಾರ್ಥಿಸಲಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಜಪಸರದ ಬೆಟ್ಟ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಈ ಒಂದು ಪವಿತ್ರ ಪುಣ್ಯಕ್ಷೇತ್ರ. 1866ರಲ್ಲಿ 19 ಕ್ರೈಸ್ತರನ್ನ ಹಿಂಸಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಎಷ್ಟೋ ಕ್ರೈಸ್ತರು ಹುತಾತ್ಮರಾದ ಈ ಸ್ಥಳ ಜಪಸರದ ಬೆಟ್ಟ ಎಂದು ಪ್ರಸಿದ್ಧಿಯಾಗಿದೆ. ರಕ್ತ ಸಾಕ್ಷಿಗಳಾಗಿ ಮಡಿದ ಆ ಕ್ರೈಸ್ತರ ವಿಶ್ವಾಸದ ಪ್ರಯುಕ್ತ ಇದೊಂದು ಪವಿತ್ರ ಸ್ಥಳವಾಗಿ ಮಾರ್ಪಟ್ಟಿದೆ. ಎಷ್ಟೋ ಜನರಿಗೆ ಇದೊಂದು ಪ್ರಾರ್ಥನೆಯ ಸ್ಥಳ, ಮನಸ್ಸಿಗೆ ನೆಮ್ಮದಿ ಶಾಂತಿ ಸಮಾಧಾನ ನೀಡುವ ತಾಣ ಈ ಜಪಸರದ ಬೆಟ್ಟ. ಈ ಜಪಸರದ ಬೆಟ್ಟ ದಕ್ಷಿಣ ಕೊರಿಯಾದ ಮೊದಲ ಪುಣ್ಯಕ್ಷೇತ್ರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. 7ನೇ ತಾರೀಕು 1991ರಲ್ಲಿ ಜಪಸರದ ಹಬ್ಬದಂದು ಈ ಸ್ಥಳವನ್ನ ಜಪಸರದ ಬೆಟ್ಟ ಎಂದು ಆಶೀರ್ವದಿಸಿ ಲೋಕಾರ್ಪಣೆ ಮಾಡಲಾಯಿತು. ಇಲ್ಲೊಂದು ಅತಿ ಸುಂದರ ಪ್ರಾರ್ಥನಾ ಕುಟೀರವಿದೆ. ಯಾತ್ರಿಕರು ಜಪಸರದ ರಸ್ತೆಯ ಮೂಲಕ ಇಲ್ಲಿಗೆ ಕಾಲ್ನಡಿಗೆಯಲ್ಲಿ ನಡೆದು ಬರುತ್ತಾರೆ. ಬಂದ ತಕ್ಷಣ ಮಾತೆ ಮರಿಯಳ ಸ್ವರೂಪ ಬಂದಂತವರನ್ನ ಕೈಚಾಚಿ ಕರೆಯುವಂತಿದೆ. ಹೇಗೆ ಒಬ್ಬ ತಾಯಿ ತನ್ನ ಮಗುವನ್ನ ಅಪ್ಪಿಕೊಳ್ಳಲು ಕೈ ಚಾಚುತ್ತಾಳೋ, ಅದೇ ರೀತಿ ಈ ಸ್ವರೂಪ ಬಳಲಿದ ಪ್ರತಿಯೊಬ್ಬರನ್ನ ಬಾ ಮಗುವೆ ನಾನಿರುವೆ ಎನ್ನುವಂತಿದೆ ಈ ಒಂದು ಮಾತೆಯ ಸ್ವರೂಪ. ಅದೇ ರೀತಿ ಬಾಲ ಯೇಸು ಮಾತೆಯನ್ನ ಅಪ್ಪಿಕೊಳ್ಳುವ ಪರಿಯನ್ನ ನಾವು ಗಮನಿಸಿದರೆ, ಅಮ್ಮ ನೀನಿದ್ದರೆ ನಮಗೆ ಯಾವ ಭಯವೂ ಇಲ್ಲ ಎನಿಸುತ್ತದೆ. ಇಲ್ಲಿಗೆ ಬರುವಂತಹ ಯಾತ್ರಿಕರು ತಮ್ಮಲ್ಲಿರುವ ನೋವು ತೊಂದರೆ ತಾಪತ್ರೆಗಳನ್ನ ಮಾತೆಗೆ ಸಮರ್ಪಿಸುತ್ತಾರೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಈ ಸ್ಥಳ ದೇವರ ಅನುಗ್ರಹದ ಬೀಡಾಗಿದೆ ಎಂದರೆ ತಪ್ಪಾಗಲಾರದು. ಈ ಬೆಟ್ಟದ ಇನ್ನೊಂದು ಕಡೆ ಯೇಸುವಿನ ಕರುಣೆಯ ಒಂದು ಸುಂದರ ತೋಟವಿದೆ. ಆ ತೋಟವನ್ನ ಯಾಕೆ ಅಲ್ಲಿ ನಿರ್ಮಿಸಲಾಗಿದೆ ಎಂದರೆ, ಪಾಪಿ ಮಾನವನಿಗೆ ದೇವರ ಕರುಣೆ ದೇವರ ಅನುಗ್ರಹ ಬೇಕೇ ಬೇಕು. ದೇವರ ಕ್ಷಮೆ ಕರುಣೆ ಇಲ್ಲದೆ ನಾವು ಬಾಳಲು ಸಾಧ್ಯವೇ ಇಲ್ಲ ಎನ್ನುವುದನ್ನ ಈ ಕರುಣೆಯ ತೋಟ ಸಾರಿ ಹೇಳುತ್ತದೆ. ದೇವರ ಕರುಣೆಯನ್ನ ಮಾತೆ ಮರಿಯ ನಮ್ಮೆಲ್ಲರಿಗೂ ಪಡೆದುಕೊಡಲಿ ಎನ್ನುತ್ತಾ, ಬಾ ಮಗುವೆ ನಾನಿರುವೆ ಎಂದು ಮಾತೆ ಮರಿಯ ಹೇಳುವ ಆ ಮಾತುಗಳಲ್ಲಿ ವಿಶ್ವಾಸವಿದ್ದು, ನಾವು ಇಂದು ನಮ್ಮ ಕುಟುಂಬಗಳಲ್ಲಿ ಜಪಸರವನ್ನ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್. ಈಗಲೂ ಯಾರು